ರೆಡ್ಡಿ ಪಕ್ಷ ಬಿಜೆಪಿಯ ಬಿ ಟೀಮ್ ಆಗ್ತಿದೆಯಾ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತಾ ರೆಡ್ಡಿ ಪಾರ್ಟಿ ಏನಿದು ಓಟ್ ಲೆಕ್ಕಾಚಾರ ಬಳ್ಳಾರಿ ಕೊಪ್ಪಳದಲ್ಲಿ ಏನಾಗ್ತಿದೆ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಘೋಷಣೆ ಆದ ಮೇಲೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಡ್ಯಾಮೇಜು ರೆಡ್ಡಿಯ ಉದ್ದೇಶ ಏನು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾರಿಗೆ ಡ್ಯಾಮೇಜ್ ಮಾಡಬಹುದು ಕಾಂಗ್ರೆಸ್ಗ ಅಥವಾ ಬಿಜೆಪಿಗ ಅಂತ ಸದ್ಯ ರೆಡ್ಡಿಯವರ ಮೀಟ್ ಗಮನಿಸಿದಾಗ ಸಹಜವಾಗಿ ಎಲ್ಲರಿಗೂ ಅನಿಸಿದ್ದು ರೆಡ್ಡಿ ಬಿ ಜೆ ಪಿ ವಿರುದ್ಧ ಪಾರ್ಟಿಯನ್ನು ಮಾಡ್ತಿದ್ದಾರೆ ಬಿ ಜೆ ಪಿ ವಿರುದ್ಧದ ಮತಗಳು ಬಿ ಜೆ ಪಿ ವಿರೋಧಿ ಮತಗಳ ಜೊತೆಗೆ ಬಿ ಜೆ ಪಿಲಿರ್ತಕ್ಕಂಥ ಕೆಲವೊಂದಿಷ್ಟು ಆಪ್ತರನ್ನು ಗೆಳೆಯರನ್ನು ಸ್ನೇಹಿತರನ್ನು ಕಾರ್ಯಕರ್ತರನ್ನು ಸೆಳೆದುಕೊಂಡು ಬಿ ಜೆ ಪಿಯ ಮತಗಳನ್ನು ಇವರು ಪಡೆಯುವಂಥ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸೊ ಸದ್ಯ ಆ ಪ್ಲಾನ್ಸು ರೆಡ್ಡಿಯ ಪ್ಲಾನ್ ಅದೇ ಆಗಿದೆ ಆದರೆ ಬರೀ ರೆಡ್ಡಿ ಪಾರ್ಟಿಯಿಂದ ಬಿ ಜೆ ಪಿಗೆ ಮಾತ್ರ ನಷ್ಟ ಆಗ್ತಾ ಇಲ್ಲ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಥಳೀಯ ಮಟ್ಟದ ನಾಯಕರು ಅಥವಾ ಬಿ ಜೆ ಪಿಯ ಟಿಕೆಟ್ ವಂಚಿತರನ್ನು ರೆಡ್ಡಿ ಕ್ಯಾಚ್ ಹಾಕಬಹುದು ಪಕ್ಷಕ್ಕೆ ಸೇರಿಸ್ಕೊಳ್ಬಹುದು ಯಾರಿಗೆ ಟಿಕೆಟ್ ಮಿಸ್ ಆಗಿದ್ದೆ ಅವ್ರನ್ನ ಮನವೊಲಿಸಿ ಬಂಡಾಯ ಅಭ್ಯರ್ಥಿಗಳನ್ನು ಯಾರು ಇರ್ತಾರೆ ಅವರನ್ನು ಗುರುತಿಸಿ ಪಕ್ಷಕ್ಕೆ ಬರಮಾಡ್ಕೊಳ್ಬಹುದು ಸೇರಿಕೊಳ್ಬಹುದು ಅವ್ರಿಗೆ ಟಿಕೆಟ್ ಕೊಡಬಹುದು ಅದು ಕೇವಲ ಬಿ ಜೆ ಪಿಗೆ ಮಹ ಸೀಮಿತ ಆಗುತ್ತೋ ಕಾಂಗ್ರೆಸ್ನಿಂದಲೂ ಕೂಡ ಬಂಡಾಯ ಇದ್ದೇ ಇರುತ್ತೆ ಒಂದು ಕ್ಷೇತ್ರ ಆದಮೇಲೆ ಇಬ್ಬರು ಮೂರು ಜನನೋ ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ ಬಟ್ ಒಬ್ರಿಗೆ ಮಾತ್ರ ಟಿಕೆಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆಗ ಯಾರು ಬಂಡ ಇರ್ತಾರೆ ಬಿ ಜೆ ಪಿಯಲ್ಲೂ ಬಂಡ ಇರುತ್ತೆ ಕಾಂಗ್ರೆಸ್ನಲ್ಲೂ ಬಂಡ ಇರುತ್ತೆ ಇಬ್ಬರು ಅಭ್ಯರ್ಥಿಗಳನ್ನು ಅಥವಾ ಇಬ್ಬರು ಆಕಾಂಕ್ಷಿಗಳನ್ನು ರೆಡ್ಡಿ ಟಾರ್ಗೆಟ್ ಮಾಡಿಕೊಂಡು ಪಕ್ಷಕ್ಕೆ ಸೇರಿಸ್ಕೊಂಡು ಅಲ್ಲ ಒಬ್ರಿಗೆ ಟಿಕೆಟ್ ಕೊಟ್ಟು ಇನ್ನೊಬ್ಬರನ್ನು ಪಕ್ಷಕ್ಕಾಗಿ ದುಡಿಯುವಂತೆ ಕೆಲವೊಂದಿಷ್ಟು ಪ್ಲಾನ್ಸನ್ನು ಮಾಡುವ ತಯಾರಿಯನ್ನು ರೆಡ್ಡಿ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಬಿ ಜೆ ಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಥವಾ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಅನ್ನೋ ಒಂದು ಏನು ಆರೋಪ ಇರುತ್ತೆ ಅಥವಾ ಆಂಟಿ ಇನ್ಕಂಬೆನ್ಸಿ ಇರುತ್ತೆ ಅಲ್ಲಿ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಆ ಒಂದು ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ರೆಡ್ಡಿ ಮಾಡ್ತಾ ಇದ್ದಾರೆ ಏ ನಮಗೆ ಎಮೇಲೆ ಸಾಕಾಗಿದೆಯಪ್ಪ ಬೇರೆಯವ್ರಿಗೂ ಓಟ್ ಹಾಕೋಣ ಅನ್ನೋ ಒಂದು ಕ್ಷೇತ್ರಗಳಲ್ಲಿ ಆ ಸಾಕಾಗಿದೆ ನಮಗಿವ್ರು ಬೇಜಾರಾಗಿದ್ದಾರೆ ಅಂತ ಯಾರಿಗನ್ಸುತ್ತೋ ವೋಟರ್ಸು ಆ ವೋಟರ್ಸನ್ನು ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಜನಾರ್ದನ್ ರೆಡ್ಡಿ ಟಾರ್ಗೆಟನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ವಿಶೇಷವಾಗಿ ಕೊಪ್ಪಳ ಮತ್ತು ಬಳ್ಳಾರಿ ಭಾಗದಲ್ಲಿ ಈ ಒಂದು ಜೊತೆಗೆ ಗದಗ ಈ ಜಿಲ್ಲೆಗಳ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಅಲ್ಪಸಂಖ್ಯಾತ ಮತಗಳು ಬಿ ಜೆ ಪಿಗೆ ನೂರಲ್ಲಿ ಒಂದೋ ಎರಡೋ ಹೋದರೆ ಇಲ್ಲಿ ತೊಂಬತ್ತೆಂಟು ಮತಗಳು ಕಾಂಗ್ರೆಸ್ಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಆದರೆ ರೆಡ್ಡಿಯವರು ಇಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಕೊಪ್ಪಳದಲ್ಲಿ ಏನು ದರ್ಗೆಗೆ ಕೊಟ್ಟಂಥ ಆರು ಕೋಟಿ ಅನುದಾನ ಸೊ ಹಾಗಾಗಿ ಅಲ್ಲಿ ಒಂದೇ ಏಟಿಗೆ ಏನು ಎರಡು ಹಕ್ಕಿ ಒಡೆಯೋ ಥರ ಪ್ಲಾನಿನ್ ಇದೆ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳನ್ನು ಸೆಳ್ಕೊಬೇಕು ಇನ್ನೊಂದು ಕಡೆ ಬಿ ಜೆ ಪಿಲಿರ್ತಕ್ಕಂಥ ಕೆಲವಿಷ್ಟು ಆಪ್ತರನ್ನ ಪಕ್ಷಕ್ಕೆ ಸೇರಿಸ್ಕೊಬೇಕು ಬಿ ಜೆ ಪಿ ಮತಗಳು ಬರಬೇಕು ಕಾಂಗ್ರೆಸ್ ಮತಗಳು ಬರಬೇಕು ಎರಡೂ ಮತಗಳು ಬಂದರೆ ಈಸಿಯಾಗಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ರೆಡ್ಡಿಗೆ ಇದ್ದಂತೆ ಕಾಣಿಸ್ತಾ ಇದೆ ಇದೇ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಅಲ್ಪಸಂಖ್ಯಾತ ಮತಗಳು ಕ್ರಿಶ್ಚಿಯನ್ ಮತಗಳು ಏನಾದರೂ ಜಾಸ್ತಿ ರೆಡ್ಡಿಗೆ ಬಂದರೆ ಅವಾಗ ಕಾಂಗ್ರೆಸ್ಗೆ ಹೊಡೆತ ಜಾಸ್ತಿ ಆಗುತ್ತೆ ಬಿ ಜೆ ಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಇದರ ಹೊಡೆತ ಜಾಸ್ತಿಗೆ ಆಗ್ತಾ ಇದೆ ಹೀಗಾಗಿ ರೆಡ್ಡಿಯವರ ಪಕ್ಷ ಬಿ ಜೆ ಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಿ ಜೆ ಪಿ ಮತಗಳಿಗಿಂತ ಹೆಚ್ಚಾಗಿ ರೆಡ್ಡಿ ಕಾಂಗ್ರೆಸ್ ಮತಗಳಿಗೆ ಕೈ ಹಾಕುವಂಥ ಕಾಂಗ್ರೆಸ್ಗೆ ಮತ್ತಷ್ಟು ನಷ್ಟವನ್ನು ಉಂಟು ಮಾಡುವಂಥ ಲೆಕ್ಕಾಚಾರ ಇದೆ ಅನ್ನೋ ಒಂದು ಚರ್ಚೆ ಆಗ್ತದೆ ಈಗಾಗಲೇ ಕೆಲವೊಂದಿಷ್ಟು ರಾಜಕೀಯ ಪಂಡಿತರು ಕಾಂಗ್ರೆಸ್ನ ನಾಯಕರು ಜನಾರ್ದನ್ ಪಾರ್ಟಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಏನಿದೆ ಇದನ್ನು ಬಿ ಜೆ ಪಿಯ ಬಿ ಟೀಮ್ ಅಂತ ಈಗಾಗಲೇ ಕರೀತಾ ಇದ್ದಾರೆ ಸೊ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿ ವಿರುದ್ಧ ಬಿ ಜೆ ಪಿ ಹೈಕಮಾಂಡ್ ವಿರುದ್ಧ ತಮ್ಮ ಅಸಮಾಧಾನವನ್ನು ಆಕ್ರೋಶವನ್ನು ಹೊರಹಾಕಿದರು ಆದರೂ ಕೂಡ ರೆಡ್ಡಿಯವರ ಪಾರ್ಟಿಯನ್ನು ಬಿ ಜೆ ಪಿ ಬಿ ಟೀಮ್ ಅಂತ ಕರೀತಿದ್ದಾರೆ ನಿಮ್ಮ ಪ್ರಕಾರ ಏನು ಅನ್ನಿಸ್ಬೋದು ಅನ್ನೋದನ್ನ ಕಾಮೆಂಟ್ನಲ್ಲಿ ಹಾಕಿ ಜೊತೆಗೆ ನಾನು ವಿಶೇಷ ಏನಪ್ಪ ಅಂದರೆ ನಾನು ಆಗಲೇ ಹೇಳಿದೆ ರೆಡ್ಡಿ ಟಾರ್ಗೆಟ್ ಯಾರಪ್ಪ ಅಂದರೆ ಈ ಹಿಂದೆ ತನ್ನ ಜೊತೆ ಇದ್ದಕ್ಕಂಥ ಆಪ್ತರು ಬೆಂಬಲಿಗರು ಇದರ ಜೊತೆಗೆ ಬಳ್ಳಾರಿ ಕೊಪ್ಪಳ ಗದಗ ಅದಾದ ನಂತರ ದಾವಣಗೆರೆ ಚಿತ್ರದುರ್ಗ ರಾಯಚೂರು ಯಾದಗಿರಿ ಬೀದರ್ ಗುಲ್ಬರ್ಗ ಕಲಬುರಗಿ ಈ ಒಂದು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಯಾರು ರೆಬಲ್ ಆಗಿರ್ತಾರೆ ಅಂದರೆ ಬಂಡಾಯ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಆಸರೆಯಾಗಿ ರೆಡ್ಡಿ ನಿಲ್ಕೊಳ್ತಾರೆ ಒಂದು ಹತ್ತು ಸಾವಿರನೋ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಓಟ್ ತೊಗೊಳೋಂಥ ಕೆಪಾಸಿಟಿ ತಕ್ಕಂಥ ನಾಯಕನಿಗೆ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಟಿಕೆಟ್ ಕೊಡಲಿಲ್ಲ ಅಂದರೆ ಅವ್ರಿಗೆ ರೆಡ್ಡಿ ಟಿಕೆಟ್ ಕೊಟ್ಟು ಸೊ ಭೂಮ್ ಕೊಟ್ಟು ಜನ ಬಲ್ಲ ಅವ್ರಿಗಿರುತ್ತೋ ವ್ಯಕ್ತಿಗೆ ಇವ್ರ ಹಣ ಬಲ್ಲ ಜೊತೆಯಾದರೆ ಗೆಲ್ಲಬಹುದು ಅಥವಾ ತುಂಬ ಯಾರು ಮುಂದೆ ಇರ್ತಾರೆ ಆ ಅಭ್ಯರ್ಥಿನ ಸೋಲಬಹುದು ಸೊ ಆ ರೀತಿಯ ಪ್ಲ್ಯಾನ್ಸನ್ನು ರೆಡ್ಡಿ ಮಾಡಿಕೊಂಡಿದ್ದಾರೆ ಸೊ ನೋಡೋಣ ರೆಡ್ಡಿಯವರ ಪ್ಲ್ಯಾನು ಅವರ ಪಕ್ಷದ ಪ್ಲ್ಯಾನು ಗೊತ್ತಾಗದ ಮತ್ತಷ್ಟು ಅಂಶಗಳು ನಮಗೆ ಗೊತ್ತಾಗುತ್ತೆ ಯಾರಿಗೆ ಎಫೆಕ್ಟ್ ಆಗುತ್ತೆ ನಿಜಕ್ಕೂ ಕೂಡ ರೆಡ್ಡಿಯವರ ಜನಾರ್ದ ರೆಡ್ಡಿಯವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬಿ ಜೆ ಪಿಯ ಬಿ ಟಿ ಎಮಾ ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತಾ ನಿಮ್ಮ ಪ್ರಕಾರ ಏನಾಗಬಹುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು